ಜಯನಗರದಲ್ಲಿ ಬಿಜೆಪಿ ಪ್ರಚಾರಕ್ಕೆ ಅಡ್ಡಿ ಆಗ್ತಾ ಇದೆಯಾ ಯುವ ಮೋರ್ಚಾ ಬಿಜೆಪಿ ಕಾರ್ಯಕರ್ತರಿಗೆ ಧಮಕಿ ಹಾಕಿದ್ದಾರೆ ವಿರುದ್ಧ ಬ್ರಾಹ್ಮಣ ಒಕ್ಕಲಿಗರು ಒಂದಾಗ್ತಾ ಇದ್ದಾರಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಶ್ವ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಜಯನಗರ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಬೆಂಗಳೂರಿನ ವಿಚಾರಕ್ಕೆ ಬಂದಾಗ ಕುತೂಹಲವನ್ನು ಉಂಟು ಮಾಡಿರ್ತಕ್ಕಂಥ ಕ್ಷೇತ್ರ ಯಾಕಪ್ಪ ಅಂದರೆ ಕಳೆದ ಬಾರಿ ಏನು ಚುನಾವಣೆ ಆಗಿತ್ತು ಸೌಮ್ಯ ರೆಡ್ಡಿಯಲ್ಲಿಂದ ಗೆದ್ದಿದ್ದರು ಕೆಲವೇ ಮತಗಳ ಅಂತರದಿಂದ ಗೆದ್ದಿದ್ದರು ಸೌಮ್ಯ ರೆಡ್ಡಿ ಬಿ ಜೆ ಪಿ ಅಭ್ಯರ್ಥಿ ವಿರುದ್ಧ ಸುಮಾರು ಎರಡು ಸಾವಿರ ಚಿಲ್ಲರೆ ಮತಗಳ ಅಂತರದಿಂದ ಆದರೆ ಕೆಲವೊಂದಿಷ್ಟು ವಾರ್ಡ್ಗಳಲ್ಲಿ ಕೆಲವೊಂದಿಷ್ಟು ಬೂತ್ಗಳಲ್ಲಿ ಬಿ ಜೆ ಪಿಗೆ ಹನ್ನೆರಡು ಹದಿನಾಲ್ಕು ಹದಿನೈದು ಹದಿನಾರು ಹದಿನೆಂಟು ಹತ್ತೊಂಬತ್ತು ಹೀಗೆ ಎರಡು ಮೂರು ಇಷ್ಟೆಲ್ಲ ಕೂಡ ಮತಗಳು ಬಂದಿತ್ತು ಅಂದರೆ ಒಂದು ಸಾವಿರ ನಾವು ಒಂದೂವರೆ ಸಾವಿರ ಇರ್ತಕ್ಕಂಥ ವೋಟ್ ಬೂತಿಂಗಲ್ಲಿ ಬಿ ಜೆ ಪಿ ಗಳಿಸಿದಂಥ ಮತಗಳ ಸಂಖ್ಯೆ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಹೀಗೆ ಯಾಕೆ ಕಾರಣ ಅಂದರೆ ಆ ಎಲ್ಲವೂ ಕೂಡ ಮುಸ್ಲಿಮ್ ಡಾಮಿನೇಟೆಡ್ ಏರಿಯಾಗಳು ಅಲ್ಲಿ ಬಿ ಜೆ ಪಿಗೆ ಪ್ರಚಾರ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಕಾಂಗ್ರೆಸ್ನವರು ಬಿ ಜೆ ಪಿಗಳಿಗೆ ಎಂಟ್ರಿಯೇ ಕೊಡ್ತಾ ಇರಲಿಲ್ಲ ಅನ್ನೋ ಒಂದು ಸಿಚುವೇಷನ್ ಕೂಡ ಇತ್ತು ಹಾಗಾಗಿ ಕಾಂಗ್ರೆಸ್ ಗೆದ್ದು ಈಗಲೂ ಕೂಡ ಬಿ ಜೆ ಪಿ ಯುವ ಮೋರ್ಚಾ ಕಾರ್ಯಕರ್ತರು ಜಯನಗರದ ಕೆಲವೊಂದಿಷ್ಟು ವಾರ್ಡ್ಗಳಲ್ಲಿ ಪ್ರಚಾರಕ್ಕೆ ಹೋದರೆ ಅವರ ವಿರುದ್ಧ ಅವರ ಮೇಲೆ ಧಮಕಿ ಮಾಡುವಂಥ ಹೆದರಿಸುವಂಥ ಕೆಲಸ ಆಗ್ತಾ ಇದೆ ಅನ್ನೋ ಒಂದು ಆರೋಪ ಕೇಳಿಬರ್ತಾ ಇದೆ ಎಸ್ ನೀವು ಕೇಳ್ತಿರೋದು ನಿಜ ಕೆಲವೊಂದಿಷ್ಟು ಬಿ ಜೆ ಪಿಯ ಯುವ ಮೋರ್ಚಾ ನಾಯಕರು ಸ್ಥಳೀಯ ಮುಖಂಡರ ವಿರುದ್ಧ ಕಾಂಗ್ರೆಸ್ಸಿಗರು ಧಮಕಿ ಆಗ್ತಾ ಇದ್ದಾರೆ ಪ್ರಚಾರಕ್ಕೇನೆ ಬಿಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ಏನಾಗ್ತಾ ಇದೆ ಜಯನಗರದಲ್ಲಿ ಅನ್ನೋ ಒಂದು ಪ್ರಶ್ನೆ ಮುಸ್ಲಿಂ ಮತದಾರರ ವಿರುದ್ಧ ಅಥವಾ ಮುಸ್ಲಿಂ ಸಮುದಾಯದ ವಿರುದ್ಧ ಈಗ ಬ್ರಾಹ್ಮಣರು ಮತ್ತು ಒಕ್ಕಲಿಗ ಸಮುದಾಯ ಒಂದಾಗಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಅಭ್ಯರ್ಥಿ ಸಿ ಕೆ ರಾಮಮೂರ್ತಿ ಬ್ರಾಹ್ಮಣ ಸಮುದಾಯದ ಅಭ್ಯರ್ಥಿ ಸುಮಾರು ನಲವತ್ತೈದು ಸಾವಿರ ಮತದಾರರು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ ಬ್ರಾಹ್ಮಣ ಸಮುದಾಯದವರು ಒಕ್ಕಲಿಗರ ಸಂಖ್ಯೆ ಕೂಡ ಬಹು ದೊಡ್ಡದಾಗೇ ಇದೆ ಆ ಒಂದು ಕ್ಷೇತ್ರದಲ್ಲಿ ಅದ ಅಟ್ ದ ಸೇಮ್ ಟೈಮ್ ಮುಸ್ಲಿಂ ಮತದಾರರು ಕೂಡ ಜಾಸ್ತಿನೇ ಇದ್ದಾರೆ ಸೊ ಈಗ ಒಕ್ಕಲಿಗರು ಮತ್ತು ಬ್ರಾಹ್ಮಣ ಸಮುದಾಯದ ಮತದಾರರು ಒಂದಾಗಿ ಒಟ್ಟಾಗಿ ನಾವು ಬಿ ಜೆ ಪಿ ಪರ ಮತ ಆಗ್ತೇವೆ ಅನ್ನೋ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಬಿಕಾಸ್ ಆಫ್ ರೆಡ್ಡಿ ಅವರು ಅಥವಾ ಕಾಂಗ್ರೆಸ್ ಸ್ಥಳೀಯ ನಾಯಕರು ಅತಿ ಹೆಚ್ಚಾಗಿ ಅಲ್ಪಸಂಖ್ಯಾತರ ಏನು ತುಷ್ಟೀಕರಣ ಮಾಡ್ತಾ ಇದ್ದಾರೆ ಅವ್ರಿಗೆ ಹೆಚ್ಚಿನ ಒಲವನ್ನು ಅವ್ರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಹೀಗಾಗಿನೇ ಯುವ ಮೋರ್ಚಾ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಧಮಕಿ ಹಾಕುವಂಥದ್ದು ಹೆದರಿಕೆ ಹಾಕುವಂಥದ್ದು ಕೇಸ್ಗಳು ಕೂಡ ಆಗ್ತಾ ಇದ್ದಾವೆ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ಹೀಗಾಗಿನೇ ಇದು ಹೀಗೆ ಬಿಟ್ರೆ ಸೋಮ್ಯ ರೆಡ್ಡಿ ಅವರ ತುಷ್ಟೀಕರಣ ಅಲ್ಪಸಂಖ್ಯಾತ ತುಷ್ಟೀಕರಣ ಜಾಸ್ತಿ ಆಗುತ್ತೆ ನಾವಿಬ್ರು ಒಟ್ಟಾಗಿ ಹೋಗ್ತೀವಿ ಅಂತ ಬ್ರಾಹ್ಮಣ ಮತ್ತೆ ಒಕ್ಕಲಿಗ ಸಮುದಾಯದ ಮತಗಳು ಈಗ ಬಿಜೆಪಿ ಪರ ವಾಲ್ತಾ ಇದ್ದಾವೆ ಅನ್ನೋ ಒಂದು ಲೆಕ್ಕಾಚಾರ ಬರ್ತಾ ಇದೆ ಒಂದ್ ವೇಳೆ ಇದಾಗಿದ್ದೇ ಆದರೆ ಜೊತೆಗೆ ಇನ್ನೊಂದು ಆರೋಪ ಇದೆ ಇನ್ನೊಂದು ರೀತಿಯ ಒಂದು ಬೇಸರ ಇದೆ ಬ್ರಾಹ್ಮಣ ಮತ್ತೆ ಒಕ್ಕಲಿಗ ಸಮುದಾಯಕ್ಕೆ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅದೇನಪ್ಪ ಅಂದ್ರೆ ಅಲ್ಲಿ ಏನು ಸ್ಟ್ರೀಟ್ಸ್ ಜಾಸ್ತಿ ಇದೆ ಬಿಸ್ನೆಸ್ ಮಾಡೋ ಸ್ಟ್ರೀಟ್ಸ್ ಅಲ್ಲೆಲ್ಲವೂ ಕೂಡ ಮುಸ್ಲಿಂ ಅಥವಾ ಅಲ್ಪಸಂಖ್ಯಾತರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ನಮಗೆ ಬಿಸ್ನೆಸ್ ಮಾಡೋಕೆ ಅವಕಾಶ ಕೊಟ್ಟಿಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಿದೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಒಟ್ಟಿನಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರ ಈಗ ಏನು ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ ಮಾಡಕ್ ಹೋಗಿ ಕಾಂಗ್ರೆಸ್ ಕಳೆದುಕೊಳ್ಳುವ ಭೀತಿಯನ್ನು ಎದುರಿಸ್ತಾ ಇದೆ ಹೀಗಾಗಿ ಬಿಜೆಪಿಯ ಗೆಲ್ಲಿಸಲೇಬೇಕು ಅಂತ ಬ್ರಾಹ್ಮಣ ಸಮುದಾಯದ ಮತದಾರರು ಜೊತೆಗೆ ಒಕ್ಕಲಿಗ ಸಮುದಾಯದ ಮತದಾರರು ಜೊತೆಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಮತದಾರರು ಕೂಡ ಎಲ್ಲ ಒಟ್ಟಾಗಿ ಈಗ ಬಿ ಜೆ ಪಿ ಅಭ್ಯರ್ಥಿ ಸಿ ಕೆ ರಾಮಮೂರ್ತಿ ಪರ ಒಲವನ್ನು ತೋರ್ತಾ ಇದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಇಡೀ ಕೇಳಿ ಬರ್ತಾ ಇದೆ ನೋಡೋಣ ಬಿ ಜೆ ಪಿ ಅಭ್ಯರ್ಥಿ ಸಿ ಕೆ ರಾಮಮೂರ್ತಿ ಮೂರ್ತಿ ಪರ ಒಟ್ಟಾಗಿ ಅವರ ಗೆಲುವಿಗೆ ಸಹಕಾರಿಯಾಗುತ್ತಾ ಈ ಎಲ್ಲ ಅಂಶಗಳು ಅಂತ ನಿಮ್ಮ ಪ್ರಕಾರ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಸೋಮಾರೆಡ್ಡಿ ವಿರುದ್ಧ ಬ್ರಾಹ್ಮಣ ಮತ್ತು ಒಕ್ಕಲಿಗ ಸಮುದಾಯ ಒಂದಾಗಿ ಇರೋದ್ರಿಂದ ಸಿ ಕೆ ರಾಮಮೂರ್ತಿ ಅವರು ಗೆಲ್ತಾರ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ